ಕಾಂಗ್ರೆಸ್ ನಾಯಕ ಹರಿಪ್ರಸಾದ್ ಗೆ ಸಿಟಿ ರವಿ ತಿರುಗೇಟನ್ನ ಕೊಟ್ಟಿದ್ದಾರೆ ಲೂಟಿ ರವಿ ಎಂದಿದ್ದ ಕಾಂಗ್ರೆಸ್ ಎಂಎಲ್ಸಿ ಹರಿಪ್ರಸಾದ್ ಹಫ್ತಾ ವಸೂಲಿ ಗ್ಯಾಂಗ್ ನಾಯಕರು ಲೀಡ್ ಆಗಲ್ಲ ಹರಿಪ್ರಸಾದ್ ಒಂದು ಕಾಲದಲ್ಲಿ ಹಫ್ತಾ ವಸೂಲಿ ಗ್ಯಾಂಗ್ ನಲ್ಲಿದ್ದ ಹರಿಪ್ರಸಾದ್ ರೀತಿ ನಾನು ಕೋತ್ವಾಲ್ ಶಿಷ್ಯನೂ ಅಲ್ಲ ನನ್ನ ಹಿಂದೆ ಹಫ್ತಾ ವಸೂಲಿ ಮಾಡಿದ ಕ್ಯಾರೆಕ್ಟರ್ ಇಲ್ಲ ಅಂತ ಹೇಳುತ್ತಾರೆ ಸಿಟಿ ರವಿ ಹಫ್ತಾ ವಸೂಲಿ ಗ್ಯಾಂಗ್ ನ ನಾಯಕರು ಲೀಡರ್ ಆಗಲ್ಲ ಅಂತ ಸಿಟಿ ರವಿ ತಿರುಗೇಟನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಎಂಎಲ್ಸಿ ಹರಿಪ್ರಸಾದ್ ಕಾಂಗ್ರೆಸ್ ನಾಯಕ ಹರಿಪ್ರಸಾದ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಸಿಟಿ ರವಿ ಲೂಟಿ ರವಿ ಎಂದಿದ್ದ ಕಾಂಗ್ರೆಸ್ ಎಂಎಲ್ಸಿ ಹರಿಪ್ರಸಾದ್ ವಿರುದ್ಧ ಆಕ್ರೋಶಗೊಂಡಿದ್ದಾರೆ ಹಫ್ತಾ ವಸೂಲಿ ಗ್ಯಾಂಗ್ ನಾಯಕರು ಲೀಡರ್ ಆಗಲ್ಲ ನನ್ನ ಹಿಂದೆ ಹಫ್ತಾ ವಸೂಲಿ ಮಾಡಿದ ಕ್ಯಾರೆಕ್ಟರ್ ಇಲ್ಲ ಅಂತ ಹೇಳಿದ್ದಾರೆ ಸಿಟಿ ರವಿ ವಿಕೆ ಹರಿಪ್ರಸಾದ್ ಹೇಳಿಕೆಗೆ ಸಿಟಿ ರವಿ ಕಿಡಿಕಾರಿದ್ದಾರೆ ಹರಿಪ್ರಸಾದ್ ಸರ್ಟಿಫಿಕೇಟ್ ನನಗೆ ಬೇಕಾಗಿಲ್ಲ ಪೊಲಿಟಿಕಲ್ ಲೇಬಲ್ ಅಂಟಿಸಿಕೊಂಡ್ರೆ ಅಂತವರು ಲೀಡರ್ ಆಗಲ್ಲ ಅಂತ ಹೇಳಿದ್ದಾರೆ ಸಿಟಿ ರವಿ ಸಾದ್ ಸರ್ಟಿಫಿಕೇಟ್ ನನಗೆ ಬೇಕಾಗಿಲ್ಲ ಹರಿಪ್ರಸಾದ್ ರೀತಿಯಲ್ಲಿ ನಾನು ಕೋತ್ವಾಲ್ ರಾಮಚಂದ್ರನ ಶಿಷ್ಯ ಅಲ್ಲ ನನ್ನ ಹಿಂದಗಡೆ ಹಫ್ತಾ ವಸೂಲಿ ಮಾಡಿದ ಕ್ಯಾರೆಕ್ಟರ್ ಇಲ್ಲ ನಂದು ಕ್ಯಾರೆಕ್ಟರ್ ಇಲ್ಲ ನಂದು ಹರಿಪ್ರಸಾದ್ ಇಂದ ನನಗೆ ಸರ್ಟಿಫಿಕೇಟ್ ಬೇಡ ಮತ್ತೆ ನಾನೇನು ಅನ್ನೋದು ಚಿಕ್ಕಮಗಳೂರು ಜನರಿಗೆ ಗೊತ್ತು ನನಗೆ ಹರಿಪ್ರಸಾದ್ ಸರ್ಟಿಫಿಕೇಟ್ ಕೊಡಬೇಕಾದ ಅವಶ್ಯಕತೆ ಇಲ್ಲ ನನ್ನನ್ನು ನಾಲ್ಕು ಸರಿ ಜನ ಗೆಲ್ಸಿದ್ದಾರೆ ಇವತ್ತಿನವರೆಗೂ ಒಂದೇ ಒಂದು ಚುನಾವಣೆಯಲ್ಲಿ ಹರಿಪ್ರಸಾದ್ ಗೆದ್ದಿಲ್ಲ ಗೆಲ್ಲಕ್ಕೆ ಸಾಧ್ಯನೂ ಇಲ್ಲ ಒಂದೇ ಒಂದು ಚುನಾವಣೆಯಲ್ಲಿ ಕಾರ್ಪೊರೇಷನ್ ಇಂದ ಹಿಡಿದು ಪಾರ್ಲಿಮೆಂಟ್ ನವರೆಗೂ ಒಂದು ಚುನಾವಣೆಯಲ್ಲಿ ಹರಿಪ್ರಸಾದ್ ಗೆದ್ದಿಲ್ಲ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಅವರ ಮುಖ ನೋಡಿದ್ರೆ ಯಾರು ಓಟು ಹಾಕಲ್ಲ ಹಫ್ತಾ ಗ್ಯಾಂಗಿನ ಲೀಡರ್ಗಳೆಲ್ಲ ಪೊಲಿಟಿಕಲ್ ಲೇಬಲ್ ಅಂಟಿಸ್ಕೊಂಡ್ರೆ ಲೀಡರ್ ಆಗಕಾಗುತ್ತೇನ್ರಿ ಅವರೆಲ್ಲ ಹಫ್ತಾ ವಸೂಲಿ ಗ್ಯಾಂಗಿನ ಒಂದು ಕಾಲದಲ್ಲಿ ಹಫ್ತಾ ವಸೂಲಿ ಗ್ಯಾಂಗ್ನಲ್ಲಿ ಇದ್ದವರು ಹರಿಪ್ರಸಾದ್ ಸರ್ಟಿಫಿಕೇಟ್ ನನಗೆ ಬೇಕಾಗಿಲ್ಲ ಹರಿಪ್ರಸಾದ್ ಸಿದ್ದರಾಮಯ್ಯಗೆ ಪಿಎಫ್ಐ ಮೇಲೆ ಒಳಗೊಳಗೆ ಪ್ರೀತಿ ಇದೆ ಹೀಗಾಗಿ ಅವರ ಸರ್ಕಾರದಲ್ಲಿ ಪ್ರಕರಣ ವಾಪಸ್ ಪಡೆದು ಸಿದ್ದರಾಮಯ್ಯ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ ಪಿಎಫ್ಐ ಪರ ಕಾಂಗ್ರೆಸ್ಗೆ ಮಾತಾಡೋದಕ್ಕೆ ಅವಕಾಶವೇ ಇಲ್ಲ ಎಲ್ಲಾ ಸಾಕ್ಷಿಗಳನ್ನು ಇಟ್ಕೊಂಡೇ ಕೇಂದ್ರ ಬ್ಯಾನ್ ಮಾಡಿದೆ ದೆಹಲಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ ನೀಡಿದ್ದಾರೆ ಪಿಎಫ್ಐ ಬ್ಯಾನ್ ಆಗಿದ್ದಕ್ಕೆ ಕಾಂಗ್ರೆಸ್ ಒಳಗೊಳಗೆ ಕುದಿತಾ ಇದೆ ಅಂತ ದೆಹಲಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ ನೀಡಿದ್ದಾರೆ ಸಿದ್ದರಾಮಯ್ಯನವರಿಗೆ ಪಿಎಫ್ಐ ಮೇಲೆ ಒಳಗೊಳಗೆ ಪ್ರೀತಿ ಇದೆ ಹೀಗಾಗಿ ಅವರ ಸರ್ಕಾರದಲ್ಲಿ ಪ್ರಕರಣವನ್ನು ವಾಪಸ್ ಪಡೆದಿದೆ ಸಿದ್ದರಾಮಯ್ಯ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ ಸಿದ್ದರಾಮಯ್ಯನವರಿಗೆ ಮತ್ತು ಪರ್ಟಿಕ್ಯುಲರ್ಲಿ ಸಿದ್ದರಾಮಯ್ಯ ಅಟ್ ಲಾರ್ಜ್ ಕಾಂಗ್ರೆಸ್ ಪಾರ್ಟಿಗೆ ಈ ಪಿ ಎಫ್ ಐ ಬ್ಯಾನ್ ಮಾಡಿದ್ದು ಅವರಿಗೆ ಒಳಗಿನಿಂದ ಮನಸ್ಸು ಅವರಿಗೆ ಕುದೀತಾ ಇದೆ ಆದರೆ ಸಾಕ್ಷಿಗಳು ಇಟ್ಟು ಸಿಕ್ಕವೆಲ್ಲ ವಿರೋಧ ಮಾಡಿದರೆ ಜನ ಅವರಿಗೆ ಸರಿಯಾದ ಪಾಠ ಕಲಿಸ್ತಾರೆ ಸೊ ಈ ಜನ ಇಲ್ಲೇ ನಮ್ಮನ್ನು ಸರಿಯಾಗಿ ಪಾಠ ಕಲಿಸ್ಕಿಲ್ಸ್ಯಾರ ಅನ್ನೋ ಕಾರಣಕ್ಕೆ ಅದನ್ನು ವಿರೋಧ ಮಾಡೋಕ್ಕಾಗ್ತಾ ಇಲ್ಲ ಅದಕ್ಕೆ ಆರ್ ಎಸ್ ಎಸ್ಗೆ ಲಿಂಕ್ ಮಾಡ್ತಾ ಇದ್ದಾರೆ ಆರ್ ಎಸ್ ಎಸ್ ನಿಮ್ಮ ಸರ್ಕಾರ ಇದ್ದಾಗ ನೀವು 3 ಸರ್ತಿ ಬ್ಯಾನ್ ಮಾಡಿದ್ದೀರಿ ಏನಾಗಿದೆ ಯು ಕ ನಾಟ್ ಪ್ರೊಡ್ಯೂಸ್ ಇನಿ ವಿಟ್ನೆಸ್ ಪ್ರೂಫ್ ಏನೂ ಮಾಡಲಿಕ್ಕಾಗಿಲ್ಲ ನಿಮಗೆ ಯು ಕೆನಾಟ್ ಪ್ರೂವ್ ಇಟ್ ಯಾಕಂದರೆ ಆರ್ ಎಸ್ ಎಸ್ಸು ಒಂದು ಈಗ ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕಂತಂದ್ರೆ ನಾವೇ ಆರ್ ಎಸ್ ಎಸ್ ರೀ ದೇಶದ ಪ್ರಧಾನಮಂತ್ರಿಗಳು ಆರ್ ಎಸ್ ಎಸ್ಸಿಂದ ಬಂದವರು ಇದು ವೆಲ್ ನೋನ್ ಫ್ಯಾಕ್ಟ್ ಇದೆ ಸೊ ಹೀಗಾಗಿ ಇದೆಲ್ಲ ಏನು ಹೇಳ್ತಾ ಇದ್ದಾರೆ ನಮ್ಮ ನಿಲುವನ್ನು ವಿರೋಧ ಮಾಡಲಿಕ್ಕೆ ಆಗೋದಿಲ್ಲ ಈಗ ಪಿ ಎಫ್ ಐಯನ್ನು ಬ್ಯಾನ್ ಮಾಡಿರುವಂಥದ್ದನ್ನು ವಿರೋಧ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ಸಾಕ್ಷಿಗಳು ಸಿಕ್ಕವೆ ಅದಕ್ಕೆ ಏನಾದರೂ ಒಂದು ಹೇಳಬೇಕು ವಿರೋಧ ಮಾಡಲಿಕ್ಕೆ ಆಗಲಾರ್ದೆ ಒಂದು ಇಂಡೈರೆಕ್ಟಾಗಿ ಏನಾದರೂ ಅವರಿಗೆ ಸಪೋರ್ಟ್ ಆಗುವಂಗೆ ಹೇಳಬೇಕು ಪಿ ಎಫ್ ಐಗೆ ಅದಕ್ಕೆ ಇದನ್ನು ಮಾಡಿರಿ ಅಂತ ಯಾರು ಪಿ ಎಫ್ ಐ ಕೇಸಿಂದ ತೆಗೆದವರು 1,000 ಜನರ ಮೇಲೆ 175 ಕೇಸನ್ನು ವಾಪಸ್ ತೆಗೆದರು ಯಾರು ತೆಗೆದ್ರು ಸಿದ್ದರಾಮಯ್ಯನವ್ರು ತೆಗೆದಿಲ್ಲ ಸಿದ್ದರಾಮಯ್ಯನವ್ರಿಗೆ ಈಗೂ ಸಹಿತ ಒಳಗಿಂದ ಒಳಗೆ ಬಹಳ ಪ್ರೀತಿ ಇದೆ ಪಿ ಎಫ್ ಐದ ಮೇಲೆ ಇರ್ಬೋದು ಅಥವಾ ಈ ತುಷ್ಟೀಕರಣದ ರಾಜಕಾರಣದ ಮೇಲೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್